ಇನ್ನು ಜನರ ಜೀವದ ಜೊತೆ ರಾಜ್ಯ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆಯಾ? ಜನರ ಜೀವ ಉಳಿಸೋ ಔಷಧಿಗಳೇ ಜೀವ ತೆಗಿತಾ ಇದ್ರು, ಸರ್ಕಾರ ಸೈಲೆಂಟ್ ಆಗಿರೋದು ಯಾಕೆ? ಸಿಎಜಿ ವರದಿ ಕೊಟ್ಟರು, ಯಾಕೆ ಮೌನವಾಗಿದೆ? ಹೊಳೆಗೇಡಿ ಜವಾಬ್ದಾರಿ ಸರ್ಕಾರ ಅಂತ ಹೇಳಕ್ಕಾಗುತ್ತೆ. 20 ರಾಜ್ಯಗಳು ಒದ್ದುವಡಿಸಿದಂತಹ ಔಷಧಿ ಕಂಪನಿಗಳಿಗೆ ಕರ್ನಾಟಕದಲ್ಲಿ ಮಾತ್ರ ರಾಜಾತಿಥ್ಯ. ಇದು ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಆದ ಬೃಹತ್ ಹಗರಣದ ಸ್ಟೋರಿ. ಹದಿನೇಳರವರೆಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಕಳಪೆ ಔಷಧಿಗಳನ್ನ ಪೂರೈಕೆ ಮಾಡಲಾಗಿದೆ. ಅಧಿಕಾರಿಗಳು ಪರೀಕ್ಷೆ ಮಾಡಿದ ಔಷಧಿ ಕೂಡ ಕಳಪೆ ಅಂತ ಹೇಳಿ ಸಿಎಜಿ ತನ್ನ ವರದಿಯಲ್ಲಿ ಮಾಹಿತಿಯನ್ನ ಕೊಟ್ಟಿದೆ. 20 ರಾಜ್ಯಗಳಲ್ಲಿ ಕಪ್ಪು ಪಟ್ಟಿಗೆ ಸೇರಿದಂತಹ ಕಂಪನಿಗಳಿಗೆ ಮಾತ್ರ ಕರ್ನಾಟಕದಲ್ಲಿ ರೆಡ್ ಕಾರ್ಪೆಟ್ ಹಾಕಲಾಗಿದೆ. ಬ್ಲಾಕ್ ಲಿಸ್ಟ್ ಕಂಪನಿಗಳಿಂದ ಔಷಧಿ ಖರೀದಿಸಿ ಜನರ ಜೀವದ ಜೊತೆ ಚೆಲ್ಲಾಟವನ್ನ ಆಡಲಾಗ್ತಿದೆ. ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ ಕಪ್ಪು ಪಟ್ಟಿ ಕಂಪನಿಗಳ ಕಂಪ್ಲೀಟ್ ಮಾಹಿತಿ. ಆರೋಗ್ಯ ಸಚಿವರೇ, ಹಾಗಾದ್ರೆ ನಿಮ್ಗೆ ಇದು ಗೊತ್ತಾ ಗೊತ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಕೇಳಬೇಕಾಗತ್ತೆ. ಒಂದು ವೇಳೆ ಗೊತ್ತಿದ್ರು ಕೂಡ ಸುಮ್ನೆ ಇದ್ದೀರಾ? ಯಾಕಂದ್ರೆ ಅಧಿಕಾರಿಗಳು ಪರೀಕ್ಷೆ ಮಾಡಿದ ಔಷಧಿ ಕೂಡ ಕಳಪೆ ಅಂತ ಹೇಳಿ ಸಿಎಜಿ ವರದಿ ಕೊಟ್ಟರು ಕೂಡ 20 ರಾಜ್ಯದಲ್ಲಿ ಕಪ್ಪು ಪಟ್ಟಿಗೆ ಸೇರಿದ ಕಂಪನಿಗಳಿಗೆ ಇಲ್ಲಿ ರೆಡ್ ಕಾರ್ಪೆಟ್ ಅನ್ನ ಹಾಕಲಾಗಿದೆ. ಇನ್ನು ಯಾವ್ಯಾವ ರಾಜ್ಯಗಳಲ್ಲಿ ಕಪ್ಪು ಪಟ್ಟಿಗೆ ಸೇರಿದೆ ಯಾವ್ಯಾವ ಕಂಪನಿಗಳ ಔಷಧಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಎಸ್ಜಿಎಸ್ ಫಾರ್ಮಾ, ಮಿನೋಫಾರ್ಮಾ, ಜಾಕ್ಸನ್ ಲ್ಯಾಬೊರೇಟರೀಸ್, ಹಾಗೆಯೇ ಸ್ಟ್ಯಾಂಡರ್ಡ್ ಲ್ಯಾಬೊರೇಟರೀಸ್ ದೆಹಲಿ ಗುಡ್ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿದ್ದು ಯಾರು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಪಿಆರ್ಕೆ ಫಾರ್ಮಾ ಅನಾಲಿಸ್ಟ್ ಹೈದರಾಬಾದ್, ದೆಹಲಿ ಟೆಸ್ಟ್ ಹೌಸ್ ದೆಹಲಿ, ಓಜೋನ್ ಲ್ಯಾಬೊರೇಟರಿ. ಹಾಗೆಯೇ ಯಾವ ರೀತಿಯಾಗಿ ಗೋಲ್ಮಾಲ್ ಆಗಿದೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕು. 2015-2016 2016-2009 ಬ್ಯಾಚ್ಗಳ ಔಷಧಿಗಳು ಪರೀಕ್ಷೆ ಆಗಬೇಕಾಗುತ್ತೆ. 6,776 ಬ್ಯಾಚ್ಗಳ ಔಷಧಿಗಳನ್ನು ಮಾತ್ರ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಪರೀಕ್ಷಿಸಿದ 6,776 ಬ್ಯಾಚ್ಗಳಲ್ಲೂ 27 ಬ್ಯಾಚ್ಗಳ ಔಷಧಿ ಕಳಪೆಯಾಗಿದ್ದು 7,433 ಬ್ಯಾಚ್ಗಳ ಔಷಧಿಯನ್ನು ಪರೀಕ್ಷಿಸದೆ ಪೂರೈಕೆ ಮಾಡಲಾಗ್ತಾ ಇದೆ. ನೀವೀಗ ಗಮನಿಸಬಹುದು ಬೇರೆ ಬೇರೆ ರಾಜ್ಯಗಳಲ್ಲಿ ಕಪ್ಪು ಪಟ್ಟಿಗೆ ಸೇರಿದಂತಹ ಯಾವ್ಯಾವ ಕಂಪನಿಗಳ ಔಷಧಿಗಳು ಇದೆ, ಯಾವ ರೀತಿಯಾಗಿ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಬೃಹತ್ ಹಗರಣ ನಡೆದಿದೆ ಅಂತ ಹೇಳಿ ಜಾಕ್ಸನ್ ಲ್ಯಾಬೊರೇಟರೀಸ್, ಮಿನೋಫಾರ್ಮಾ, ಎಸ್ಜಿಎಸ್ ಫಾರ್ಮಾ ಕಂಪನಿಗಳು ಕೂಡ ಬ್ಲಾಕ್ ಲಿಸ್ಟ್ಗೆ ಸೇರಿದೆ. ಇನ್ನು ಗುಡ್ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿದ್ದು ಯಾರು ಅಂತ ನೋಡೋದಾದ್ರೆ, ಸ್ಟ್ಯಾಂಡರ್ಡ್ ಲ್ಯಾಬೊರೇಟರಿ ದೆಹಲಿ, ಪಿಆರ್ಕೆ ಫಾರ್ಮಾ ಅನಾಲಿಸ್ಟ್ ಹೈದರಾಬಾದ್, ದೆಹಲಿ ಟೆಸ್ಟ್ ಹೌಸ್ ದೆಹಲಿ, ಓಜೋನ್ ಲ್ಯಾಬೊರೇಟರೀಸ್ ದೆಹಲಿ. ಇಲ್ಲಿಂದ ಗುಡ್ ಅಂತ ಹೇಳಿ ಸರ್ಟಿಫಿಕೇಟ್ ಅನ್ನ ನೀಡಲಾಗಿದೆ. 2014-2017 ಯಾವ ರೀತಿಯಾಗಿ ಈ ಒಂದು ಗೋಲ್ಮಾಲ್ ನಡೆದಿದೆ. 14,209 ಬ್ಯಾಚ್ಗಳ ಔಷಧಿ ಪರೀಕ್ಷೆ ಆಗಬೇಕು, 6,776 ಬ್ಯಾಚ್ಗಳ ಔಷಧಿಗಳನ್ನು ಮಾತ್ರ ಇಲ್ಲಿ ಪರೀಕ್ಷೆ ಮಾಡಲಾಗಿದೆ. ಪರೀಕ್ಷಿಸಿದ 6,776 ಬ್ಯಾಚ್ಗಳಲ್ಲೂ 27 ಬ್ಯಾಚ್ಗಳ ಔಷಧಿ ಕಳಪೆಯಾಗಿದ್ದು 7,433 ಬ್ಯಾಚ್ಗಳ ಔಷಧಿಗಳನ್ನು ಪರೀಕ್ಷಿಸದೆ ಪೂರೈಕೆ ಮಾಡಲಾಗುತ್ತೆ. ಇನ್ನು ಟೆಂಡರ್ ಹೇಗ್ ನಡೆಯುತ್ತೆ ಅಂತ ನಾವು ನೋಡೋದಾದ್ರೆ, ಸರ್ಕಾರ ಅಗತ್ಯ ಇರುವಂತಹ ಔಷಧಿಗಳನ್ನ ಟೆಂಡರ್ ಮೂಲಕ ಖರೀದಿ ಮಾಡುತ್ತೆ. ವಿವಿಧ ಕಂಪನಿಗಳಿಗೆ ಸರಬರಾಜು ಮಾಡಲು ಗುತ್ತಿಗೆಯನ್ನು ಸರ್ಕಾರ ಕೊಡಬೇಕಾಗುತ್ತೆ. ಔಷಧಿಗಳು ಕರ್ನಾಟಕ ಸ್ಟೇಟ್ ಡ್ರಗ್ಸ್ ಲಾಜಿಸ್ಟಿಕ್ ಅಂಡ್ ವೇರ್ ಹೌಸಿಂಗ್ ಸೊಸೈಟಿ ತಲುಪುತ್ತೆ. ಇಲ್ಲಿಂದ ಲ್ಯಾಬೊರೇಟರಿಗಳಿಗೆ ಸ್ಯಾಂಪಲ್ ಅನ್ನು ಕಳುಹಿಸಿ ಗುಣಮಟ್ಟವನ್ನು ಪರೀಕ್ಷೆ ಮಾಡಲಾಗುತ್ತೆ. ಉತ್ತಮ ಗುಣಮಟ್ಟ ಅಂತ ಸರ್ಟಿಫೈ ಆದ್ಮೇಲೆ ಔಷಧಗಳನ್ನ ಮಾತ್ರ ಸೊಸೈಟಿ ಆಸ್ಪತ್ರೆಗಳಿಗೆ ಕೊಡಬೇಕು. ಒಂದು ವೇಳೆ ಗುಣಮಟ್ಟ ಸರಿ ಇಲ್ಲ ಅನ್ನೋದಾದ್ರೆ ಅದನ್ನ ರಿಜೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಗುಣಮಟ್ಟ ಸರಿ ಇಲ್ಲ ಅಂತ ಹೇಳಿ ಸೊಸೈಟಿ ತಿಳಿಸಿದ್ರೂ ಕೂಡ ರಾಜ್ಯ ಸರ್ಕಾರ ಔಷಧಗಳನ್ನ ಖರೀದಿಸಿದೆ. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಕೇಳುವಂತಹ ಪ್ರಶ್ನೆ ಒಂದೇ, ಜನರ ಜೀವದ ಜೊತೆ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆಯಾ? ಜನರ ಜೀವ ಉಳಿಸುವಂತಹ ಔಷಧಿಗಳೇ ಜೀವ ತೆಗೆಯುವಂತಹ ಔಷಧಿಗಳ ಆಗುವಂತದ್ದು ಗೊತ್ತಿದ್ರು ಕೂಡ ಸರ್ಕಾರ ಸೈಲೆಂಟ್ ಆಗಿರೋದು ಯಾಕೆ? ಸಿಎಜಿ ವರದಿ ಕೊಟ್ಟರು ಕೂಡ ಯಾಕೆ ಸರ್ಕಾರ ಮೌನವಾಗಿದೆ ಅನ್ನುವಂತಹ ಪ್ರಶ್ನೆಯನ್ನ ಈಗ ರಾಜ್ಯದ ಜನ ಕೇಳ್ತಾ ಇದ್ದಾರೆ. 20 ರಾಜ್ಯಗಳು ಒದ್ದು ಓಡಿಸಿದಂತಹ ಔಷಧಿ ಕಂಪನಿಗಳಿಗೆ ಕರ್ನಾಟಕದಲ್ಲಿ ಮಾತ್ರ ರೆಡ್ ಕಾರ್ಪೆಟ್ ಅನ್ನು ಹಾಕಿ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ. ಇದು ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಾದಂತಹ ಬೃಹತ್ ಹಗರಣದ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 2014-2017 ಸರ್ಕಾರಿ ಆಸ್ಪತ್ರೆಗಳಿಗೆ ಕಳಪೆ ಔಷಧಿಗಳನ್ನೇ ಪೂರೈಕೆ ಮಾಡಲಾಗಿದೆ. ಅಧಿಕಾರಿಗಳು ಪರೀಕ್ಷೆ ಮಾಡಿದಂತಹ ಔಷಧಿಗಳನ್ನ ನಾವು ನೋಡಿದ್ರೆ ಇವೆಲ್ಲವೂ ಕೂಡ ಕಳಪೆ ಅಂತ ಹೇಳಿ ಸಿಎಜಿಎ ವರದಿಯನ್ನ ಕೊಟ್ಟಿದೆ.
ಆದ್ರೆ 20 ರಾಜ್ಯಗಳಲ್ಲಿ ಇವೆಲ್ಲವನ್ನ ಕೂಡ ಬ್ಲಾಕ್ ಲಿಸ್ಟ್ ಗೆ ಸೇರಿಸಲಾಗಿದ್ರು ಕೂಡ ನಾವು ಮಾತ್ರ ನಮ್ಮ ರಾಜ್ಯ ಸರ್ಕಾರ ಮಾತ್ರ ಈ ಒಂದು ಔಷಧಿಗಳನ್ನ ಕಂಪನಿಗಳನ್ನೇ ಇಲ್ಲಿ ತಗೊಂಡು ಆ ಔಷಧಿಗಳನ್ನೇ ತೆಗೆದುಕೊಳ್ತಾ ಇದೆ. ಬ್ಲಾಕ್ ಲಿಸ್ಟ್ ಕಂಪನಿಗಳಿಂದನೇ ಔಷಧಿಯನ್ನ ಖರೀದಿಸಿ ಜನರ ಜೀವದ ಜೊತೆ ಚೆಲ್ಲಾಟ ಆಡೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಇಲ್ಲಿ ಕೇಳಬೇಕಾಗತ್ತೆ. ಆರೋಗ್ಯ ಸಚಿವರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆಯೋ ಇಲ್ವಾ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಗೊತ್ತಿಲ್ಲ. ಒಂದ್ ವೇಳೆ ಗೊತ್ತಿದ್ರೆ ಯಾಕೆ ಸುಮ್ಮನಿದ್ದಾರೆ ಅನ್ನುವಂತಹ ಪ್ರಶ್ನೆ. ಒಟ್ಟಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕಪ್ಪು ಪಟ್ಟಿಗೆ ಸೇರಿಸಿದಂತಹ ಕಂಪನಿಗಳ ಔಷಧಿಗಳನ್ನೇ ನಮ್ಮ ಸರ್ಕಾರ ಅಥವಾ ಈ ಹಿಂದಿನ ಸರ್ಕಾರ ಮಾತ್ರ ತೆಗೆದುಕೊಂಡು ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆಯಾ? ಸಿಎಜಿ ವರದಿಯಲ್ಲೂ ಕೂಡ ಕೊಡಲಾಗಿದೆ ಇದು ಕಳಪೆ ಗುಣಮಟ್ಟದ ಔಷಧಿ ಅಂತ ಹೇಳಿ ಸಿಎಜಿ ರಿಪೋರ್ಟ್ ಕೊಟ್ಟರು ಕೂಡ ಇಲ್ಲಿಯವರೆಗೂ ಕೂಡ ಹಾಗಾದ್ರೆ ಯಾರ ಗಮನಕ್ಕೂ ಬಂದಿಲ್ವಾ ಅನ್ನುವಂತಹ ಪ್ರಶ್ನೆ ನಾವು ಗಮನಿಸಬಹುದು. ಎಸ್ಜಿಎಸ್ ಫಾರ್ಮಾ, ಮಿನೋ ಫಾರ್ಮಾ, ಹಾಗೆಯೇ ಜಾಕ್ಸನ್ ಲ್ಯಾಬೊರೇಟರೀಸ್ ಆಗಿರಬಹುದು, ಇವೆಲ್ಲವನ್ನ ಕೂಡ ಬೇರೆ ರಾಜ್ಯಗಳಲ್ಲಿ ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ. ಇದು ಮಾತ್ರ ಅಲ್ಲ, ಜೊತೆಗೆ 20 ಕಂಪನಿಗಳಿಗೂ ಕೂಡ ಇದೇ ರೀತಿಯಾದಂತಹ ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗಿದೆ 20 ರಾಜ್ಯಗಳಲ್ಲಿ ಅಂತ ಹೇಳಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಇವುಗಳನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಿದ್ರು ಕರ್ನಾಟಕದಲ್ಲಿ ಮಾತ್ರ ಇದೇ ಕಂಪನಿಗಳ ಔಷಧಿಗಳನ್ನ ತೆಗೆದುಕೊಳ್ಳಲಾಗುತ್ತೆ, ಇದೇ ಕಂಪನಿಗಳಿಂದ ಟ್ಯಾಬ್ಲೆಟ್ಸ್ಗಳನ್ನ ಅಥವಾ ಔಷಧಿಗಳನ್ನ ಖರೀದಿ ಮಾಡಲಾಗುತ್ತೆ. ಹಾಗಾದ್ರೆ ಜನರ ಜೀವದ ಜೊತೆ ಚೆಲ್ಲಾಟ ಆಡುವಂತಹ ಪ್ರಯತ್ನ ಆಗ್ತಾ ಇದೆಯಾ ಅಂತ ಹೇಳಿ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಮೆಡಿಸಿನ್ ಗೋಲ್ ಮಾಲ್ ಬಗ್ಗೆ ಕೂಡ ನಾವು ಆಗ್ಲಿಂದ ಮಾಹಿತಿಯನ್ನು ಕೊಡ್ತಾ ಇದೀವಿ. ಬ್ಲಾಕ್ ಲಿಸ್ಟ್ ಕಂಪನಿಗಳಿಂದ ರಾಜ್ಯದಲ್ಲಿ ಔಷಧಿ ಖರೀದಿ ಆಗಿದೆ, ಸರ್ಕಾರದ ಗಮನಕ್ಕೆ ಬಂದಿದ್ರೆ, ಒಂದ್ ವೇಳೆ ಆರೋಗ್ಯ ಸಚಿವರ ಗಮನಕ್ಕೆ ಬಂದಿದ್ರೆ ಇಷ್ಟು ದಿವಸ ಯಾಕೆ ಇದರ ಬಗ್ಗೆ ಕ್ರಮವನ್ನ ಕೈಗೊಂಡಿಲ್ಲ, ಅದಕ್ಕೆ ಅಥವಾ ಯಾಕೆ ಸುಮ್ಮನಿದ್ದಾರೆ, ರಾಜ್ಯದ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ News18 ಕನ್ನಡ ಜೊತೆಗೆ ರಾಜ್ಯದ ಜನತೆ ಕೂಡ ಕೇಳ್ತಾ ಇದ್ದಾರೆ. ನೀವು ಗಮನಿಸಬಹುದು ಈಗಾಗಲೇ ಡಾಕ್ಯುಮೆಂಟ್ಸ್ ಅನ್ನ ಕೂಡ ನಾವು ತೋರಿಸ್ತಾ ಇದೀವಿ, ಯಾವ ರೀತಿಯಾಗಿ 2014-15 ಆ ಒಂದು ಸಂದರ್ಭದಲ್ಲಿ ಖರೀದಿ ಮಾಡಿದಂತಹ ಕಂಪನಿಗಳ ಔಷಧಿಗಳು ಗುಣಮಟ್ಟದ ಬಗ್ಗೆ ಕೂಡ ಈ ಒಂದು ರಿಪೋರ್ಟ್ ಅನ್ನು ಕೂಡ ನೀಡಲಾಗಿದೆ. ಆ ಒಂದು ರಿಪೋರ್ಟ್ ಅಲ್ಲಿ ಕಳಪೆ ಗುಣಮಟ್ಟದ್ದು ಅನ್ನುವಂತಹ ಮಾಹಿತಿಯನ್ನ ರಿಪೋರ್ಟ್ ಅನ್ನು ಕೂಡ ನೀಡಲಾಗಿದೆ. ಹಾಗಾಗಿ ಯಾವ ರೀತಿಯಾಗಿ ಈ ಒಂದು ಕಂಪನಿಗಳ ಗುಣಮಟ್ಟದ ಬಗ್ಗೆನೇ ಇಲ್ಲಿ ಸಾಕಷ್ಟು ಅನುಮಾನ ಇರುವಂತಹ ಸಂದರ್ಭದಲ್ಲೂ ಯಾಕೆ ಇದೇ ಕಂಪನಿಗಳ ಔಷಧಿಗಳನ್ನ ಖರೀದಿ ಮಾಡಲಾಯಿತು, ಟೆಂಡರ್ ಅಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗುತ್ತೆ ಅಂತಾನೆ ಹೇಳಲಾಗ್ತಿದೆ.